ತನ್ನ ರುಚಿ ರಾಮ ರುಚಿ ತನ್ನ ಸಂತುಷ್ಟಿ ಪರಿಪೂರ್ಣವ ಪುದು ರಾಮ ಸಂತುಷ್ಟಿ ಎಂದೇ ಎನ್ನುವ ಸಾಜದ ದೈವಾತ್ಮ ಭಾವದಲ್ಲಿ ಧನ್ಯಳಾದಳು ಶಬರಿ ಮಂಕುತಿಮ್ಮ ಧನ್ಯಳಾದಳು ಶಬರಿ ಮಂಕುತಿಮ್ಮ ತನಗೆ ರುಚಿಯಾಗಿ ಕಂಡದ್ದು ರಾಮನಿಗೂ ರುಚಿಯಾಗುವುದು. ರಾಮನಿಗೆ ರುಚಿಯಾಗಿ ಕಂಡು ರಾಮ ತೃಪ್ತಿಪಟ್ಟರೆ ಅವನ ತೃಪ್ತಿಯೇ ನನ್ನ ತೃಪ್ತಿ ಎನ್ನುವ ದೈವಾತ್ಮ ಭಾವವನ್ನು ಅನುಭವಿಸಿ ಶಬರಿ ಧನ್ಯಳಾದಳು ಎಂದು ಶಬರಿಯ ವೃತ್ತಾಂತವನ್ನು ಅರುಹುತ್ತಾ ದೈವ ತೃಪ್ತಿಯಲ್ಲೇ ಮಾನವ ತೃಪ್ತಿ ಕಾಣಬೇಕು ಎಂಬುದಾಗಿ ಸೂಚಿಸಿದ್ದಾರೆ ಮಾನ್ಯ ಗುಂಡಪ್ಪನವರು.